ತಪ್ಪು ಅಂತೆ ತಪ್ಪು. ಕಾಸರಗೋಡಿನ ಕೇರಳದವರು ಕಿತ್ಕೊಂಡ್ರು, ಆವಾಗ್ಲೂ ಹೇಳಿಲ್ಲ ತಪ್ಪು ಅಂತ, ಆವಾಗ್ಲೂ ಹೇಳಿಲ್ಲ ತಪ್ಪು ಅಂತ. ತಪ್ಪು ತಪ್ಪು ಅಂತ ನನ್ನ ಹತ್ರ ಹೇಳ್ಬೇಡಿ, ಹೋಗಿ ವಿಧಾನಸೌಧ ಮುಂದೆ ಹೇಳಿ, ಇಲ್ದಿದ್ರೆ ಕನ್ನಡಿಗರಿಗೆ ಈ ಕನ್ನಡ ನಾಡಲ್ಲಿ ಫುಟ್ಪಾತ್ ಅಲ್ಲಿ ನಿಂತ್ಕೊಳ್ಳಕ್ಕೆ ಜಾಗ ಸಿಗೋಲ್ಲ. ತಪ್ಪು ಅಂತೆ ತಪ್ಪು ತಪ್ಪು. ಅಗ್ನಿ ಏಯ್ ವಾಗ್ರ, ಅಗ್ನಿ ಇನ್ನೂ ಎಷ್ಟೊತ್ತು ಅಂತ ಸುಮ್ಮನೆ ಇಲ್ಲೇ ಕೂತ್ಕೊಂಡಿರ್ತೀಯ? ಈ ವಿಧಾನಸೌಧದ ಮುಂದೆ ಕೂತ್ಕೊಂಡ್ರೆ ನ್ಯಾಯ ಸಿಕ್ಬಿಡ್ತಾ? ಆಯ್ ಸರ್ಕಾರದ ಕೆಲಸ ದೇವರ ಕೆಲಸ ವಿಜಯ್. ಈ ವಿಧಾನಸೌಧದಲ್ಲಿ ದೇವರೂ ಇಲ್ಲ ದೇವತೆಗಳೂ ಇಲ್ಲ, ಬರೀ ದೆವ್ವಗಳೇ. ವಿಜಯ್ ನನ್ನನ್ನ ಇಲ್ತಾನೆ ಮುಠಾಳನಾಗಿ ಮಾಡಿದ್ದು ಯಾಕೆ ಮಾಡಿದ್ರು, ಯಾಕೆ ಮಾಡಿದ್ರು? ವಿಜಯ್ ಹಿಂದೂಗಳಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಖುರಾನ್, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಎಷ್ಟು ಮುಖ್ಯನೋ ಪೊಲೀಸ್ಗೆ FIR ಅಷ್ಟೇ ಮುಖ್ಯ. ಆ FIRನೇ ಗೋಲ್ಮಾಲ್ ಮಾಡಿಬಿಟ್ರು ಯಾರು? ನಮ್ ಡಿಪಾರ್ಟ್ಮೆಂಟ್ ಅವರು. ಯಾಕೆ ದುಡ್ಡು ಪೈಸಾ ಇಲ್ಲಿ ಅವರು ಅಲ್ಲಿ ಅವರ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್, ಪೈಸಾನೇ ಪರಮಾತ್ಮ. ಥೂ ನನ್ ಮಕ್ಕಳು. ಆ ಮೇಲಿರೋ ನಾಲ್ಕು ಸಿಂಹಗಳು ಎಲ್ಲ ತಿಳಿದಿದ್ರು, ಏನು ಮಾಡಕ್ಕಾಗದೆ ಕಲ್ಲು ಬೊಂಬೆಯಾಗಿ ಕುತ್ಕೊಂಡ್ ಬಿಟ್ಟಿವೆ. ಆದ್ರೆ ಈ ಅಗ್ನಿ ಹಂಗಲ್ಲ, ಒಂಟಿ ಆದ್ರೂ ಲಯನ್ ಹಾರ್ಟ್ ಲಯನ್ ಹಾರ್ಟ್. ಇವರಿಬ್ಬರಿಗೂ ಪೊಲೀಸ್ ಅನ್ನೋದೇನೋ ತೋರಿಸ್ತೇನೆ. ಏನ್ ಕೋಬ್ರಾ, ನಿದ್ದೆ ಬರ್ತಾ ಇಲ್ವಾ? ಓ ಕಾಲ್ ತುಂಬಾ ನೋಯ್ತಾ ಇರ್ಬೇಕಲ್ಲ. ಟೆನ್ಷನ್ ತಗೋಬೇಡ ಕೋಬ್ರಾ, ಹ್ಯಾವ್ ಅ ದಮ್. ಡೋಂಟ್ ಗಿವ್ ಮಿ ಎ ಚಾನ್ಸ್ ಟು ಹಿಟ್ ಯು ಕೋಬ್ರಾ, ಪ್ಲೀಸ್ ಪ್ಲೀಸ್ ಕೋಬ್ರಾ. ಚೆನ್ನೈ, ವೇರ್ ಇಸ್ ದ ಬ್ಲಾಕ್ ಟೈಗರ್? ಅವನ್ ಯಾರು, ಅವನ್ ಎಲ್ಲಿದ್ದಾರೆ, ಅವನಿಗೆ ಯಾರ್ಯಾರು ಲಿಂಕ್ಸ್ ಇದೆ? ಸ್ಪೀಕ್ ಔಟ್ ಸ್ಪೀಕ್ ಔಟ್. ಸಾಯಿಸಿದ್ರು ಸಾಯಿಸ್ಬಿಟ್ಟೆ, ಬದುಕ್ಬೇಕನ್ನೋ ಆಸಿದ್ರೆ ಅವನ್ ಯಾರು ಅಂತ ಹೇಳು ಹೇಳು. ಲುಕ್ ವಿಜಯ್ ಲುಕ್, ಮಗುಗೆ ಕೇಳೋ ತರ ಕೈ ಮುಗಿದು ಕೇಳ್ಕೊಂಡೆ. ನೀನೇ ಹೇಳ್ದೆ ಐ ಆಮ್ ರಫ್ ಅಂಡ್ ಟಫ್ ಅಂತ, ನನ್ ಮುಖಕ್ಕೆ ಉಗ್ದು ಬಿಟ್ಟ ಅವನ್. ಅಮ್ಮ ಒಡೆದ್ರೇನೆ ನೀ ಬಾಯ್ ಬಿಡ್ತೀಯಾ? ಏಯ್ ಆಫೀಸರ್, ಇದೇ ರೀತಿ ನಿಮ್ಮ ಅಣ್ಣ ಬಾಯ್ ಬಿಡ್ಸಕ್ಕೆ ಟ್ರೈ ಮಾಡಿ, ಅವನೇ ಎಗ್ರೋದ. ಏಯ್ ನನ್ನ ಸುಮ್ಮನೆ ಕೆಣಕಿ, ನಿನ್ನ ಸಾವು ನೀನು ತಂದ್ಕೋಬೇಡ. ಯಾಕೆ ಅಂದ್ರೆ ಆ ಬ್ಲ್ಯಾಕ್ ಟೈಗರ್ಗೆ ನನ್ನ ಟಾರ್ಚರ್ ಮಾಡ್ತಿರೋ ವಿಷಯ ಗೊತ್ತಾದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ. ಆ ಬ್ಲ್ಯಾಕ್ ಟೈಗರ್ ಇನ್ನೊಂದು ಹೆಸರು ಏನ್ ಗೊತ್ತಾ? ಡೆಡ್ ಲಾಕ್. ಇದು ಪೊಲೀಸ್ ಲಾಕ್. ವೇರ್ ಇಸ್ ದ ಬ್ಲ್ಯಾಕ್ ಟೈಗರ್? ಟೆಲ್ ಮೀ. ಹೊಡಿತೀರೋ ಹೊಡಿಯೋ, ಸಾಯ್ತೀರೋ ಸಾಯಿಸೋ, ನಾನು ಮಾತ್ರ ಬಾಯ್ ಬಿಡಲ್ಲ. ಈ ಚರ್ಮದಲ್ಲಿ ಬ್ಲ್ಯಾಕ್ ಟೈಗರ್ ಇರೋ ಜಾಗ ನಿಮ್ಮ ಡಿಪಾರ್ಟ್ಮೆಂಟ್ ನಾಯಿಗಳು ಕಟ್ಟಿರಕ್ಕೆ ಸಾಧ್ಯನೇ ಇಲ್ಲ.
ಎಷ್ಟಿದೆ ನಿನ್ಗೆ ಟಾರ್ಚರ್ ಮಾಡೋ ರೀತಿನ ಇದು? ಇನ್ನೇನು, ಇವನಿಗೆ ಆರತಿ ಎತ್ತಿ ಪೂಜೆ ಮಾಡಿ ಬಾಯಿ ಬಿಡ್ಸಲಾ? ಸತ್ತೋದ್ರೆ ಸತ್ತೆ ಸಾಯ್ಲಿ. ಇವನೊಬ್ಬನೇ ಅಲ್ಲ, ಐ ವಾಂಟ್ ಲಿವ್ ಎನಿ ಕ್ರಿಮಿನಲ್, ಐ ವಿಲ್ ಕಿಲ್ ಆಲ್ ದ ಕ್ರಿಮಿನಲ್. ಆನಂದ್. ಎಸ್ ಸರ್. ಶಿಫ್ಟ್ ಟು ದ ಹಾಸ್ಪಿಟಲ್. ಓಕೆ ಸರ್. ಏ ಧನ್ರಾಜ್, ಏನಿದೆಲ್ಲ? ಧನ್ರಾಜ್, ಅಗ್ನಿನ ಮುಗಿಸೋಕೆ ನಿಮ್ಮಿಂದ ಆಗ್ಲಿಲ್ವಾ? ಈ ಸತ್ಯ ದೊಡ್ಡ ರೌಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ, ನಾಚಿಕೆ ಆಗೋದಿಲ್ಲ, ಅದಕ್ಕೆ ಈ ಸೀರೆ ಉಟ್ಕೊಳಕ್ ಕೊಟ್ಟಿದ್ದು. ಸೀರೆ ಉಟ್ಕೊಂಡು ಬಾಂಬೆ ರೆಡ್ ಲೈಟ್ ಏರಿಯಾಗೆ ರೈಟ್ ಹೇಳಕ್ ಹೇಳೋ. ಟೈಗರ್, ನಾನು ನಾನು ಇಷ್ಟೇಟ್ಗೆ ದೊಡ್ಡ ರೌಡಿ ಅಂತ ಗೊತ್ತಿತ್ತು? ಮುಚ್ಚೋ ಬಾಯಿ, ನೀನು ಒಬ್ಬ ರೌಡಿನಾ? ಇಲ್ಲ ಟೈಗರ್, ನನಗಿದೊಂದು ಚಾಲೆಂಜ್, ನಾನು ಅವನ್ನ ಮುಗಿಸೇ ಮುಗಿಸ್ತೀನಿ. ಮೊದ್ಲು ಆ ಕೆಲಸ ಮಾಡು, ಆಮೇಲೆ ನನ್ನ ಮುಂದೆ ಬಂದು ನಿಂತ್ಕೋ, ಅವಾಗ ಒಪ್ಕೋತೀನಿ ನಿನ್ ದೊಡ್ಡ ರೌಡಿಯಿಂದ. ಹಲೋ. ಅರ್ಧರಾತ್ರಿಲಿ ಯಾರ್ದು ಫೋನ್ ಅಂತ ಗಾಬರಿ ಆಯ್ತಾ? ಮಲಗಿರೋರ್ನ ಸಾಯಿಸೋಷ್ಟು ಚೂತಿಯ ನಾನಲ್ಲ. ನಿನ್ನ ಎಂಬುದೋದ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಎದ್ದೋಳ್ರಲ್ಲ, ಡ್ಯೂಟಿಗೆ ಟೈಮ್ ಆಯ್ತು. ಬಂದ್ರೋ ನನ್ನ ಮಗ ಸಾಯಿಸ್ಬಿಡ್ತಾನೆ, ಹಾಕ್ರೋ ಹಿಂದ್ಗಡೆಯಿಂದ. ಅಯ್ಯೋ, ಏನ್ ಒಳದ್ನ ಅಯ್ಯ ಇವನ? ಏನ್ ನನ್ನ ಮಗನೇ ನಮ್ಗೆ ಆಟ ಆಡಿಸ್ತೀಯ, ಇವನ ಅಕ್ಕನ ಕತ್ತಲ್ಸ ಇವನ್ನ. ಅಶೋಕ, ಅಯ್ಯೋ ನನ್ಗೆ ಹೊಡ್ತೀಯ. ಏ ವೆಂಕಟೇಶ, ಎತ್ತ ನನ್ನ ಮಗನ. ಬಸವರಾಜ ಬಿಡ್ಬೇಡ, ಹಾಕ ಅವನಿಗೆ. ಏ ಬಾರು ಬಸ, ಬೇಗ ಬಾರು, ಈ ನನ್ನ ಮಗ ಕಾಲು ನರ ಕಟ್ ಮಾಡು, ಬೇಗ ಬರೋನು. ಹೇ ತಗಡು, ಡಿಚ್ಚಿ ಒಡಿಯೋದು ಹಾಗಲ್ವೋ? ಮಗನೇ ನಮಗೆ ಅಮರ್ಥ್ಯ. ಈ ನನ್ನ ಮಗನಿಗೆ ಯಾವಾಸೆ ಹೊಡಿಬೇಕು. ನಾವು ಜೂತಿ ಆದ್ರೆ